ಪಕ್ಕದಲ್ಲಿ ಸಂಚಾರಿ ವಿಜಯ್ ಇದ್ದಾನೆ ಅಂದ್ರೆ ಕಣ್ಣಿಗೆ ಕಾಣದೇ ಇರಬಹುದು ಹೃದಯಕ್ಕೆ ಹತ್ತಿರದಲ್ಲೇ ಇದ್ದಾನೆ ಹಾಗಾಗಿ ನನ್ನ ಫೋನ್ ನ ದೂರದಿಂದ ಮಾತಾಡೆ ಅಂತ ಅಲ್ಲಿ ಇಟ್ಟಿರ್ತೀನಿ ಸದ್ಯಕ್ಕೆ ರೆಪ್ರೆಸೆಂಟೇಷನ್ ಇರಲಿ ಅಂತ ಆಗ್ಲೇ ಹೇಳಿದ್ರು ದುಃಖ ಎಲ್ಲ ಬಿಟ್ಬಿಡಿ ಆಗೋಗಿದೆ ಕಳೆದೋದ ಕತೆ ನನಗೆ ನೂಲ್ ನಾಲ್ಕಾರು ವಿಚಾರ ಇದ್ರಲ್ಲಿ ಬಹಳ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಬರಕ್ಕೆ ನಾನು ರಂಗಭೂಮಿಯ ನಟನೂ ಹೌದು ಸಿನಿಮಾ ನಟನೂ ಹೌದು ಟಿವಿನಲ್ಲೂ ಇದ್ದೀನಿ ನಮ್ಮ ರೋಹಿಣಿ ಅವರು ಮಾಧ್ಯಮದ ಜೊತೆನಲ್ಲಿ ಮಾತಾಡುವಾಗ ಭಾಷಣೋತ್ತರ ಶುರು ಮಾಡ್ಬಿಟ್ರು ಪತ್ರಿಕಾಗೋಷ್ಠಿ ಇದು ಅದರಿಂದ ಚೆನ್ನಾಗಿದೆ ಆದ್ರೆ ನಿಮ್ಮ ಹಾಡುಗಳೆಲ್ಲ ಕೇಳಿ ಸುಮ್ಮನೆ ಅದು ಎದ್ದೋಗ್ಲಿಲ್ಲ ಯಾರನ್ನು ಹಂಗಾಗಿ ಆನಂದವಾದ ವಿಚಾರ ಅಂತ ಸುಮ್ಮನೆ ಹೇಳಿದ್ರು ತಮಾಷೆ ಅದು ಪತ್ರಿಕಾಗೋ ಚಪ್ಪಾಳೆ ಹೊಡಿರಿ ಅಂದ್ರೆ ಅವ್ರು ಯಾಕೆ ಹೊಡಿಯಕ್ಕೆ ಹೋಗ್ತಾರೆ ಕ್ಯಾಮ್ರಾ ಬಿದ್ದೋಗ್ಬಿಡ್ತಾರೆ ಚಪ್ಪಾಳೆ ಹೊಡಿದ್ರು ಹಿಂಗೆಲ್ಲ ಹೊಡಿಯಕ್ಕಾಗ ಆಯ್ತಲ್ಲ ತಮಾಷೆ ಹೇಳಿದ್ರು ಬಂಧುಗಳು ಇಲ್ಲಿ ಹೆಸರು ಟೈಟಲ್ ನೋಡಿ ಪುಕ್ಷಟ್ಟೆ ಲೈಫ್ ಪುರ್ಸೊತ್ತಿಲ್ಲ ನಮ್ಮ ಸಂಚಾರಿ ವಿಜಯ ಪುಕ್ಷಟ್ಟೆ ಲೈಫ್ ಬಂದ್ರೂ ಪುರ್ಸೊತ್ತಿಲ್ದಂಗೆ ಕೆಲಸ ಮಾಡಿ ಪುರ್ಸೊತ್ತು ಮಾಡ್ಕೊಂಡು ಹೊರಟೋಗ್ಬಿಟ್ಟ ಅದನ್ನ ನಮಗೆ ಬಿಟ್ಟು ಹೋಗಿದ್ದಾನೆ ಇವತ್ತು ಆ ರೀತಿ ಆ ಟೈಟಲ್ ಕೂಡ ಎಲ್ಲೋ ಒಂದು ಕಡೆ ಅದು 2 ವರ್ಷದಿಂದ ಇಟ್ಟರೆ ಯಾವಾಗ ಇಟ್ಟರು ಗೊತ್ತಿಲ್ಲ ನಾಗರಾಜ ಮತ್ತು ನಮ್ಮ ಅರವಿಂದ್ ಬಹಳ ಅರ್ಥಪೂರ್ಣವಾಗಿದೆ ಆಮೇಲೆ ಲೈಫು ಹತ್ರ ಇದೆ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಕೂತಿರೋರು ಪುಕ್ಷಟ್ಟೆ ಲೈಫೇ ನಮ್ದು ಬಂದಾಗ ನಾವೇನು ಪುಕ್ಷಟ್ಟೆಗೆ ಬಂದಿದ್ದು ಅಲ್ವೇ ಆದ್ರೆ ಪುರ್ಸೊತ್ತಿಲ್ದಂಗೆ ಇದ್ದೀವಿ ಕೆಳಕೊಳ್ಳಕ್ ಪುರ್ಸೊತ್ತಿಲ್ಲ ಬೇರೆಯವ್ರು ಬೇಕು ಕೆರಿಯಕ್ ನಮ್ಗೆ ಅಂದ್ರೆ ಏನು ಇರಲ್ಲ ಅದರಲ್ಲಿ ಉದ್ಯೋಗ ಕೆಲಸ ಮಾಡ್ತಾನೆ ಇರ್ತೀವಿ ಅದು ಅಷ್ಟೊಂದು ಬ್ಯುಸಿ ಆಗಿರ್ತೀವಿ ಬ್ಯುಸಿ ಆಗಿದ್ದಾಗಲೂ ಬ್ಯುಸಿ ಆಗಿರ್ತೀವಿ ಬ್ಯುಸಿ ಆಗಿಲ್ದೇ ಇದ್ದಾಗಲೂ ಬ್ಯುಸಿ ಆಗಿರ್ತೀವಿ ಯಾವಾಗ ಪುರ್ಸೊತ್ತು ಅಂದ್ರೆ ಸಂಚಯ ಹೋದ್ನಲ್ಲ ಹಾಳಾಗಿ ಹಾಗಾಗಿ ಟೈಟ್ಲ್ ತುಂಬಾ ಜೀವನಕ್ಕೆ ಹತ್ರವಾಗಿದೆ ನೋಡೋರ್ಗೂ ಹತ್ರವಾಗಿದೆ ಯಾರ್ಯಾರಿಗೆ ಹೆಂಗೆಂಗ್ ಬೇಕೋ ಅದನ್ನ ಪುಕ್ಷಟ್ಟೆ ಲೈಫ್ನ ಪುರ್ಸೊತ್ತು ಇಲ್ದಂಗೆ ಇಟ್ಕೋಬಹುದು ತಾವೆಲ್ಲರೂ ಅಂತ ನಾನು ಅಂತ ಹೇಳ್ತೀನಿ ಅದು ಆಗಿದ್ದಾಗಲೇ ಮಾತ್ರ ಲೈಫಿಗೆ ಜೀವನ ಸಿಕ್ಕದು ಅಂತ ಆ ಟೈಟ್ಲಿಗೆ ಬಹಳ ಅಭಿನಂದನೆ ಇಂಥ ಒಂದು ಚಾಲೆಂಜಿಂಗ್ ವಿಚಾರ ಸಬ್ಜೆಕ್ಟ್ ಅನ್ನ ತಗೊಂಡು ನಾಗರಾಜ್ ಅವರು ಹಣವನ್ನ ಅದಕ್ಕೆ ವಿನಿಯೋಗಿಸಿ ಅದರಿಂದ ಬರುತ್ತೋ ಇಲ್ವೋ ಅದು ಬೇರೆ ವಿಚಾರ ಆದರೆ ಅವರ ಟೇಸ್ಟ್ ಇದೆಯಲ್ಲ ಇನ್ನ ಎರಡನೇ ವಿಚಾರ ನನಗೆ ಹಿಡಿಸಿದ್ದೇನೆಂದ್ರೆ ಆ ಡೈರೆಕ್ಟರ್ ನನಗೆ ತುಂಬಾ ಆತ್ಮೀಯ ಇವರಿಗೆ ದತ್ತು ಮಗ ಮೇಸ್ಟ್ರಿಗೆ ಮಗನೇ ಆಗ್ಬೇಕು ನನಗೆ ಇನ್ನೂ ಕತೆ ಇವರಪ್ಪ ನಾನು ಸ್ನೇಹಿತರು ಇವ್ರು ಬಿಡಿ ಇವರಪ್ಪ ನಾನು ಅಡಿಕೆಲ್ಲ ಹಾಕೊಂಡು ಊಟ ಮಾಡ್ಕೊಂಡು ಇವ್ರನ್ನ ಬೈಕೊಂಡು ಕೂತಿರುವ ಜೊತೆ ಒಳಗಡೆ ಅವ್ರ ಮನೆಯಲ್ಲೇ ಹೋಗಿ ಅಂತ ಗೆಳೆಯರು ಅಂತವ್ರ ಮಗನ ಸ್ಥಾನದಲ್ಲಿ ಇರ್ತಕ್ಕಂಥ ಅವ್ನು ಯಾವ ನನ್ನ ಲೆಕ್ಕದಲ್ಲಿ ನನ್ನ ಮೊಮ್ಮಗನಿಗಿಂತ ಚಿಕ್ಕವನು ಬಟ್ ದೊಡ್ಡ ನಟ ಆಗಿಬಿಡಿ ಬಹಳ ಬೆಳೆದ್ಬಿಟ್ಟಿದ್ದಾನೆ ಏನ್ರು ಬರವಣಿಗೆ ಇದೆ ಸ್ಕ್ರಿಪ್ಟ್ ಇದೆ ಇದೆಲ್ಲದಕ್ಕಿಂತ ಹೆಚ್ಚು ರಂಗಭೂಮಿಯ ನಂಟಿನ ಜೊತೆಯಲ್ಲಿ ಈ ಸಿನಿಮಾ ಬರ್ತಾ ಇದೆ ಇಲ್ಲಿರೋರೆಲ್ಲೂ ರಂಗಭೂಮಿ ಬಹುತೇಕ ರಂಗಭೂಮಿ ಅಲ್ಲ ಎಲ್ಲರೂ ಅಲ್ಲಿ ಹಾಡುಗಾರಿಕೆ ಆಡದಂತವ್ರು ಪಾತ್ರ ಮಾಡಿದಂಥವ್ರು ಬಟ್ ಹೊಟ್ಟೆ ಊರಿ ಏನಂತಂದ್ರೆ ಇಷ್ಟೆಲ್ಲ ಇವರ ಅಪ್ಪನ ಸ್ನೇಹಿತ ಇವ್ರ ಗೆಳೆಯ ಇವ್ರ ಜೊತೆ ಪಾತ್ರ ಮಾಡಿ ನಮಗೆ ಪಾತ್ರ ಯಾಕೋ ಕೊಡ್ಲಿಲ್ಲ ಅನ್ನೋದು ಬಹಳ ದುರಂತ ವಿಚಾರ ಕಾಸೆ ಕೇಳ್ತಿರ್ಲಿಲ್ಲ ಈಗ ಹೇಳ್ತೀನಿ ಹೆಂಗು ಕೊಡಂಗಿಲ್ಲ ಅವಾಗ ಹಾಗಿದ್ರೆ ಹೇಳ್ತಿರ್ಲಿಲ್ಲ ಪುಕ್ಷಟ್ಟೆ ಮಾಡ್ತಿದ್ವಲ್ಲ ನಾವು ಊಟನು ಕಟ್ಕೊಂಡ್ ಬರ್ತಿದ್ವ ನಾವು ಇನ್ ನೆಕ್ಸ್ಟ್ ಪಿಕ್ಚರ್ ಅದ ಕರಿ ಆಮೇಲೆ ನೋಡೋಣ ಯೋಚನೆ ಲೈಫೇ ಪುಕ್ಷಟ್ಟೆ ಆದ್ಮೇಲೆ ನಮ್ಗೇನಾಗ್ಬೇಕಾಯ್ತು ಬಹಳ ಚೆನ್ನಾಗಿದೆ ಆಮೇಲೆ ಆತ ಹಾಡುಗಾರಿಕೆನೂ ಬರೀತಾನೆ ಮತ್ತು ಚೆನ್ನಾಗಿ ಡೈರೆಕ್ಟರ್ ಮಾಡ್ತಾನೆ ನೋಡಿದ್ರೆ ಹಾಡು ಕೂಡ ಯಾರು ಬರ್ತಿದ್ದದು ಕಲ್ಯಾಣ ಅವರು ಇನ್ನು ಯಾವ್ದು ಹಾಡುಗಳು ಕೇಳಿದೆ ಚೆನ್ನಾಗಿದೆ ಆ ಸಿನಿಮಾ ಹೇಗಿದ್ದು ಕುತೂಹಲವಂತೂ ಮೂಡಿಸುತ್ತೆ ಹಾಸ್ಯದ ಜೊತೆಗೆ ಥ್ರಿಲ್ಲರ್ ಏನೋ ಇದ್ದಾಗಿದೆ ಸಬ್ಜೆಕ್ಟ್ ಅಲ್ಲಿ ಕ್ವಾಲಿಟಿ ಫೋಟೋಗ್ರಾಫರ್ ಅವ್ರಿಗೂ ಒಂದೇ ಅಂದ್ರೆ ಒಂದು ಟೈಟ್ಲಿಗೋಸ್ಕರ ಬಹಳ ಆನಂದ ಆಯ್ತು ಎರಡನೇದು ಈ ಟೀಮ್ ಎಲ್ಲ ರಂಗಭೂಮಿದು ಆ ಕಾರಣಕ್ಕೋಸ್ಕರ ನಮಗೆ ಹೃದಯ ತುಂಬಿ ಬಂದಿದೆ ಇಲ್ಲಿ ಸೇರಿರ್ತಕ್ಕಂಥ ಅಷ್ಟು ಜನ ರಂಗಭೂಮಿಯಿಂದ ಬಂದಾಗ ಒಂದೇನಪ್ಪ ಅಂದ್ರೆ ಕಮರ್ಷಿಯಲ್ ಮತ್ತು ಆರ್ಟಿಸ್ಟಿಕ್ ಅಂದ್ರೆ ಕಲಾತ್ಮಕ ಮತ್ತು ವ್ಯಾಪಾರಾತ್ಮಕ ಚಿತ್ರಗಳನ್ನು ಒಗ್ಗೂಡಿಸೋದಕ್ಕೆ ಸಾಧ್ಯ ಇದೆಯೋದಕ್ಕೆ ಬಹುತೇಕ ಇದು ಒಂದು ಉದಾಹರಣೆ ಆಗಬಹುದು ಅಷ್ಟು ಚಂದಿದೆ ಈ ನಮ್ಮ ಗ್ರಹಚಾರಕ್ಕೂ ಏನೋ ಕರೋನಾ ಕ್ವಾರಂಟೈನು ಅಂತ ಏನೇನೋ ಬಂದು ತಡ ಆಗಿದೆ ಆದರೂ ಪರವಾಗಿಲ್ಲ ನಿಮ್ಮೆಲ್ಲರ ಮಾಧ್ಯಮದ ಈ ಒಂದು ವಾತಾವರಣವನ್ನು ನೋಡಿದ ಮೇಲೆ ಜನ ಸಿನಿಮಾಕ್ಕೆ ಬರೋ ರೀತಿಯಲ್ಲಿ ಬರೀತೀರಾ ಪ್ರೋತ್ಸಾಹಿಸ್ತೀರಾ ಅಂತ ನಂಬಿಕೆ ಕೂಡ ನನಗಿದೆ ಅಂತ ನಾನು ಮನವಿ ಮಾಡ್ಕೋತೀನಿ ಆ ದೃಷ್ಟಿಯಿಂದ